ಆಸನಾಂಬೆ ದೇವಿ ದರ್ಶನ ಮಾಡಲು ಅವಕಾಶ ಕೊಡುವಂತೆ ವಿವಿಧ ಪಕ್ಷ ಮತ್ತು ಸಂಘಟನೆಗಳು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸ್ಪಂದಿಸಿ ಸಾರ್ವಜನಿಕರಿಗೂ ಅವಕಾಶ ಕೊಡಲು ನಿರ್ಧರಿಸಲಾಗಿದೆ. ಎರಡು ಬಾರಿ ಲಸಿಕೆ ಹಾಕಿಸಿರಬೇಕು ಮತ್ತು ಆಧಾರ್ ಕಾರ್ಡ್ ಇಲ್ಲವೇ ವೋಟರ್ ಐಡಿ ತೋರಿಸುವುದು ಕಡ್ಡಾಯ. ಈ ಷರತ್ತು ವಿಧಿಸಿ ಅವಕಾಶ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯರವರು, ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳಲ್ಲಿ ಶೇಕಡ ಇಳಿಕೆಯಾದ ಹಿನ್ನೆಲೆಯಲ್ಲಿ ಹಾಗೂ ಆಸನಾಂಬೆ ದೇವಿ ದರ್ಶನ ಮಾಡಲು ಸಾರ್ವಜನಿಕರಿಗೆ ಅವಕಾಶ ನೀಡಲು ಮನವಿಗಳು ಹೆಚ್ಚಿದ ಬೆನ್ನಲ್ಲೇ ಆಸನಾಂಬೆ ದೇವಿ ಉತ್ಸವದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 28ರಂದು ಬಾಗಿಲು ತೆರೆಯುವ ಮೊದಲ ದಿನ ಮತ್ತು ಬಾಗಿಲು ಮುಚ್ಚುವ ಕೊನೆಯ ದಿನ ನವೆಂಬರ್ 6ರಂದು ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧವಿದ್ದು, ಉಳಿದ ದಿನಗಳಲ್ಲಿ ಅಕ್ಟೋಬರ್ 29ರಿಂದ ನವೆಂಬರ್ 5ರವರೆಗೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು 3ರಿಂದ ರಾತ್ರಿ 8ರವರೆಗೆ ಸಾರ್ವಜನಿಕರು ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಸಾರ್ವಜನಿಕರು ಎರಡು ಬಾರಿ ಲಸಿಕೆ ಹಾಕಿಸುವ ಸರ್ಟಿಫಿಕೇಟ್, ಜೆರಾಕ್ಸ್ ಮತ್ತು ಆಧಾರ್ ಅಥವಾ ಚುನಾವಣಾ ಗುರುತಿನ ಚೀಟಿ ತರುವುದು ಕಡ್ಡಾಯವಾಗಿದೆ. ಈ ವೇಳೆ ದೇವಾಲಯದಲ್ಲೇ ಪ್ರತ್ಯೇಕ ಬೂತ್ ಮಾಡಿ ಪ್ರತಿಯೊಬ್ಬರನ್ನು ಪರಿಶೀಲನೆ ಮಾಡಲಾಗುವುದು. ವ್ಯಾಕ್ಸಿನ್ ಪಡೆಯದೇ ಬರುವ ಭಕ್ತರಿಗೆ ಪ್ರವೇಶ ನಿರಾಕರಿಸಲಾಗುವುದು ಎಂದು ಸೂಚನೆ ನೀಡಿದರು. ದೇವಾಲಯಕ್ಕೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಸಹ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉಸ್ತುವಾರಿ ಸಚಿವರು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನಾಂಬೆ ದೇವಸ್ಥಾನದ ಏನು ಬಾಗಿಲು ತೆರೀತಾ ಇದೆ. ನಾವು ಮೊನ್ನೆ ಈಗ ಕಳೆದ 10 ದಿನದಿಂದ ಸಭೆ ನಡೆದಂತಹ ಸಂದರ್ಭದಲ್ಲಿ ಇನ್ನು ಕೋವಿಡ್ ಇದೆ ಅಂತಕ್ಕಂಥ ತೀರ್ಮಾನ ಮಾಡಿ ಕಳೆದ ಬಾರಿ ಏನು ಮಾಡಿದ್ರು ಅದೇ ರೀತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಂದಿತ್ತು. ಇತ್ತೀಚೆಗೆ ದಸರಾ ಮತ್ತು ನಿನ್ನೆಯಿಂದ ಎಲ್ಲ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಪ್ರಾರಂಭವಾಗಿರೋದ್ರಿಂದ ಆಸನಾಂಬೆಯ ದರ್ಶನಕ್ಕೆ ಮೊದಲನೇ ದಿನ ಮತ್ತು ಕೊನೆ ದಿನ 28ನೇ ತಾರೀಕು ಮತ್ತು 6ನೇ ತಾರೀಕು ಬಿಟ್ಟು ಉಳಿದಂತೆ ಸಾರ್ವಜನಿಕರನ್ನು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ತಿರ್ಗಾ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಬಿಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ನಮ್ಮ ಸ್ಥಳೀಯ ಶಾಸಕರಾದ ಪ್ರೀತಮ್ ಗೌಡರು ಮತ್ತು ಎಲ್ಲ ಶಾಸಕರಿಗೂ ಇವತ್ತು ಸಭೆ ಕರೆದಿದ್ದೆ. ಈಗ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲ ಇಲ್ಲ, ಅದು ಅದಕ್ಕೋಸ್ಕರ ಈಗ ಮಾಧ್ಯಮದ ಮೂಲಕ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೇನೆ. ಇದನ್ನು ಇದ್ರೆ ಅವರು ಫೋನಲ್ಲಿ ಬಂದಿರ್ತದೆ, ಬಹುಶಃ ಫೋನ್ ಎಲ್ಲರ ಹತ್ರ ಇರ್ತದೆ, ಇಲ್ಲಾಂದ್ರೆ ಒಂದು ಸರ್ಟಿಫಿಕೇಟ್ ಇರುತ್ತೆ ಅವ್ರದ್ದೇ ಆಗ್ಬೇಕು ಅನ್ನೋದಕ್ಕೆ. ಇಲ್ಲ ವೋಟರ್ ಕಾರ್ಡ್ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ನ ಬರ್ತಕ್ಕಂಥ ಜೊತೆಯಲ್ಲಿ ಫೋಟೋ ಇರ್ತಕ್ಕಂಥದ್ದನ್ನ ತರಬೇಕು ಅಂತಕ್ಕಂಥದ್ದನ್ನ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.